ಸಿಂಪಲ್ ಆಗಿ ಮನೇಲೆ ಕೂತ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ದುಡ್ಡು ಡಬಲ್ ಆಗೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸರ್. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ, ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ವಿಡಿಯೋಗಳನ್ನ ನೀವು ಅಲ್ಲಿ ಟಿ ವಿಯಲ್ಲಿ ನೋಡಿರ್ತೀರಾ. ಇವತ್ತು ಮಾದನಾಯಕನಹಳ್ಳಿ ಹತ್ರ ಇರುವಂತ ಒಂದು ಲೇಔಟ್ ನಿಮ್ಮ ಮುಂದೆ ಬಂದಿದ್ದೀವಿ. ಇದರಲ್ಲಿ ಕೆಲವೇ ಸೈಟ್ಗಳಿದ್ದಾವೆ. ಇದ್ಯಾವ್ದಪ್ಪ ಸೈಟು ಲೇಔಟು ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸರ್. ಎಂಥ ಲೊಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ, ಹಾಗೆ ನಿಮ್ಮ ದುಡ್ಡು ಡಬಲ್ ಆಗೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸರ್. ಕೆಲವೇ ಸೈಟ್ಗಳಿದ್ದಾವೆ, ಮಿಕ್ಕಿದ್ದ ಸೈಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿದೆ. ಈ ಕೆಲವೇ ಸೈಟ್ಗಳ ಬಗ್ಗೆ ಮಾಹಿತಿ ತಿಳಿಸೋಣ ಅಂತ ಬಂದಿದ್ದೀವಿ. ಬನ್ನಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಇವತ್ತು ಎಲ್ಲ ಕಸ್ಟಮರ್ಸು ನೆಲಮಂಗಲದ ಹತ್ರ ಪ್ರಾಪರ್ಟಿನ ಬೈ ಮಾಡ್ತಾ ಇದ್ದಾರೆ. ಯಾಕೇಳಿ, ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ. ಅಲ್ಲಿವರೆಗೂ ಹೋಗಬೇಡಿ ಸರ್, ಇದು ಮಾದನಾಯಕನಹಳ್ಳಿ. ಇನ್ನು ಬಿಫೋರ್ ಬರೋವಂಥ ಪ್ರಾಪರ್ಟಿ, ಯಶವಂತಪುರದಿಂದ 7-8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರೋವಂಥ ಪ್ರಾಪರ್ಟಿ. ಇಂಥ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕುತ್ಕೊಂಡೆ ಕೋಟಿಗಟ್ಟಲೆ ಲಾಭ ಮಾಡಿ ಸರ್. ಹಾಗೆ ಪಕ್ಕದಲ್ಲೇ ನಿಮಗೆ ರಿಂಗ್ ರೋಡ್ ಬರುತ್ತೆ, ಹಾಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಇದೆ, ಮತ್ತು ತುಮಕೂರು ಎಕ್ಸ್ಪ್ರೆಸ್ ಹೈವೇ ಇದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಇರೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸರ್. ಸರ್, ನಮ್ಮ ಲೇಔಟಲ್ಲಿ ಜಾಸ್ತಿ ಸೈಟ್ಸ್ ಇಲ್ಲ ಸರ್, ಇರೋದೇ 6 ಸೈಟು. ಈ ವಿಡಿಯೋ ನೋಡಿದ ತಕ್ಷಣ ಇಮಿಡಿಯೇಟಾಗಿ ವಿಸಿಟ್ ಮಾಡಿ ಸರ್, ಯಾಕಂದರೆ ಬೇರೆಯವ್ರು ಸ್ವಂತ ಮಾಡ್ಕೋಬೋದು. ನೀವು ಸೈಟ್ ಸ್ವಂತ ಮಾಡ್ಕೋಬೇಕಾ? ಸೈಟ್ ನೋಡಿ ಇಮಿಡಿಯೇಟಾಗಿ ಬುಕ್ ಮಾಡ್ಕೊಳ್ಳಿ ಸರ್. ನಮ್ಮ ಲೇಔಟಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ 4 ಸೈಟ್ ಮನೆಗಳು ಕಟ್ತಾ ಇದ್ದಾರೆ. ಹಾಗೆ ನಮ್ಮ ಲೇಔಟಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕೋ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿರೋವಂಥ ಪ್ರಾಪರ್ಟಿ ನೀವು ನೋಡ್ತಾ ಇರ್ಬೋದು. ನೋಡಿ, ಸಿಮೆಂಟ್ ರೋಡ್ಸ್ ಹಾಕಿದ್ದೀವಿ, ಪವರ್ ರೆಡಿ ಇದೆ, ಹಾಗೆ ಸ್ಲ್ಯಾಬ್ಸ ಮತ್ತು ಕರ್ಫ್ ಸ್ಟೋನು ಪ್ರತಿಯೊಂದು ರೆಡಿ ಇರೋವಂಥ ಪ್ರಾಪರ್ಟಿ. ಇಂಥ ಪ್ರಾಪರ್ಟಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1-2 ಡಬಲ್ ತಗೊಳ್ಳೋದು ತುಂಬ ಈಸಿ ಅಂತ ಹೇಳ್ತೀನಿ. ದುರ್ಗಶ್ರೀ ವೆಂಚರ್ಸ್ ಈಗಾಗಲೇ 15 ವರ್ಷಗಳಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬರ್ತಾ ಇದೆ. ನಾವು ಯೋಚನೆ ಮಾಡೋದಷ್ಟೇ, ಯಾವುದಾದ್ರೂ ಒಂದು ಪ್ರಾಪರ್ಟಿನ ಲಾಂಚ್ ಮಾಡಬೇಕಂದ್ರೆ ಅದರ ಪರ ನಾವು ತುಂಬ ಯೋಚನೆ ಮಾಡ್ತೀವಿ. ಒಂದು ಡಾಕ್ಯುಮೆಂಟ್ ವೈಸ್ ಆಗಲಿ, ಒಂದು ಪ್ರೈಸಸ್ ವೈಸ್ ಆಗಲಿ, ಮತ್ತು ಲೊಕೇಶನ್ ವೈಸ್ ಆಗಲಿ, ಇವೆಲ್ಲ ತಿಳ್ಕೊಂಡು ಕ್ಲಿಯರ್ ಆಗಿದ್ದರೆ ಮಾತ್ರ ತಂದು ಮಾರಾಟ ಮಾಡ್ತೀವಿ. ಹಾಗೆ ಕಸ್ಟಮರ್ಸ್ಗೆ ಎಲ್ಲೂ ಪ್ರಾಬ್ಲಮ್ ಬರದೇ ಇರೋಂಗೆ ನಡ್ಕೊತೀವಿ ಸರ್. ಹಾಗೆ ಬೋರ್ವೆಲ್ ಹಾಕಿದ್ವಿ, ಮತ್ತು ಪಂಚಾಯತಿಯಿಂದನೂ ನೀರು ಸಿಗುತ್ತೆ, ಪ್ಲಸ್ 30 ಫೀಟ್ ರೋಡ್ಸು ಮತ್ತು ಸ್ಲ್ಯಾಬ್ಸು ಸ್ಯಾನಿಟ್ರಿ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ರೆಡಿ ಇರುವಂಥದ್ದು ಸರ್. ಡಾಕ್ಯುಮೆಂಟೇಷನ್ ಎಲ್ಲ ಯಾವ ಥರ ಸರ್? ಇದು ನಗರಸಭೆಗೆ ಸೇರ್ಕೊಂಡಿರುತ್ತೆ, ಜನರಲ್ ಡಾಕ್ಯುಮೆಂಟ್ಸು ವಿತ್ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಸರ್. ನಮ್ಮ ಲೇಔಟ್ಗೆ ಕನೆಕ್ಟಿವಿಟಿ ತಗೊಳಕ್ಕೆ ಹೋದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ತುಮಕೂರು ಎಕ್ಸ್ಪ್ರೆಸ್ ಹೈವೇ ಸಿಗುತ್ತೆ, ಯಶವಂತಪುರದಿಂದ 7-8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನಿಮಗೆ ಡೆವಲಪ್ಮೆಂಟ್ಸ್ ತಗೊಳಕ್ಕೆ ಹೋದರೆ ಸುತ್ತಮುತ್ತ ಹಾಸ್ಪಿಟಲ್ಸ್ ತುಂಬ ಸಿಟಿ ಲಿಮಿಟ್ಸಲ್ಲಿ ಇರೋದ್ರಿಂದ ಹಾಸ್ಪಿಟಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿರುವಂಥದ್ದು ಸರ್. ನೆಲಮಂಗಲದಲ್ಲೇ 3,000 ರೂಪಾಯಿ ಓಡ್ತಾ ಇದೆ ಸರ್, ನಾವು ಮಾಡ್ತಾ ಇರೋದು 3,100 ರೂಪಾಯಿಗೆ, ಅದು ಡೆವಲಪ್ಮೆಂಟ್ ಆಗಿರುವಂಥ ಏರಿಯಲ್ಲಿ. ಇಂಥ ಲೊಕೇಶನಲ್ಲಿ ನೀವು ಒಂದು ಸೈಟ್ ತಗೊಳ್ಳಿ ಸರ್, ಯಾಕಂದರೆ ಇದು ಇನ್ನೊಂದು 2 ವರ್ಷ ಬಿಟ್ಟರೆ 5,000 ರೂಪಾಯಿಗೂ ಕಡಿಮೆ ಇಲ್ಲ ಸರ್. ಯಾಕಂತ ಕೇಳ್ತೀರಾ? ಈಗಾಗಲೇ ಔಟರ್ ರಿಂಗ್ ರೋಡ್ ಅನ್ನೋದು ಆಗ್ತಾ ಇದೆ, ಅದು ಎಲ್ಲಿ ಬರುತ್ತಪ್ಪ ಅಂದರೆ ನೈಸ್ ರೋಡಿಂದನೇ ಬರುತ್ತೆ. ನೈಸ್ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಈ ಪ್ರಾಪರ್ಟಿ, ಇಂಥ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಿ ಇದು ಕನ್ಸ್ಟ್ರಕ್ಷನ್ಗೂ ಓಕೆ ಆಗುತ್ತೆ, ಹಾಗೆ ಇನ್ವೆಸ್ಟ್ಮೆಂಟ್ಗೂ ಡಬಲ್ ಮಾಡ್ಕೊಳ್ಳೋವಂಥ ಪ್ರಾಪರ್ಟಿ ಇದು. ಇವತ್ತು ಪ್ರಾಪರ್ಟಿ ತಗೊಳ್ಳೋರೆಲ್ಲ ನೆಲಮಂಗಲ ಕಡೆ ಹುಡುಕ್ತಾ ಇದ್ದಾರೆ, ಯಾಕೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ. ನೆಲಮಂಗಲವರೆಗೂ ಯಾಕೆ ಸರ್ ಹೋಗ್ತೀರಾ? ಇದು ಮಾದನಾಯಕನಹಳ್ಳಿಗೆ ಸೇರ್ಕೊಂಡಿರುವಂಥ ಪ್ರಾಪರ್ಟಿ, ಅದು ನಗರಸಭೆ ಲಿಮಿಟ್ಸಲ್ಲಿ ಇರುವಂಥ ಪ್ರಾಪರ್ಟಿ ಸರ್. ಇಂಥ ಪ್ರಾಪರ್ಟಿ ಮೇಲೆ ಬೈ ಮಾಡಿ ನಿಮ್ಗೆ 1-3 ಡಬಲ್ ಬರುತ್ತೆ. ಯಾಕೆಂದರೆ ನೋಡಿ, ಇವತ್ತು ಕೋಟಿಗಟ್ಟಲೆ ಲಾಭ ಮಾಡಬೇಕಂದ್ರೆ ಇಂಥ ಪ್ರಾಪರ್ಟಿ ಮೇಲೆ ನೀವು ಬೈ ಮಾಡಬೇಕು. ಹಾಗೆ ಇದು ಯಶವಂತಪುರದಿಂದ ಜಸ್ಟ್ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುವಂಥ ಪ್ರಾಪರ್ಟಿ, ಹಾಗೆ ಮೆಟ್ರೋನೂ ಸೌಲಭ್ಯ ಇದೆ ಸರ್, ಇಂಥ ಪ್ರಾಪರ್ಟಿನ ಬೈ ಮಾಡಿ. ಸರ್, ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ, ಅವರೇನಾದರೂ ಈ ಸೈಟ್ ವಿಸಿಟ್ ಮಾಡಬೇಕಂದ್ರೆ ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಕ್ಯಾಬ್ ಕಳಿಸ್ಕೊಡ್ತೀವಿ, ಅವರು ಮನೆಯಿಂದನೇ ವಿಸಿಟ್ ಮಾಡ್ಬೋದು. ಸರ್, ಅವರು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಸೈಟ್ ಓಕೆ ಆಯ್ತಂದರೆ ಬುಕ್ಕಿಂಗ್ ಪ್ರೋಸೆಸ್ ಅಂತ ಒಂದು 10,000 ತೊಗೊತೀವಿ. ಸೈಟ್ ಬ್ಲಾಕ್ ಆಗುತ್ತೆ, 6 ದಿವಸ ಬ್ಲಾಕಿಂಗಲ್ಲಿರುತ್ತೆ, ಅವರು ಲೀಗಲ್ಗೆ ಹೋಗಿ ಚೆಕ್ ಮಾಡಿಕೊಂಡು ಓಕೆ ಆಯ್ತಂದರೆ ನೆಕ್ಸ್ಟ್ ಅಗ್ರಿಮೆಂಟ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸರ್, ಸಿಂಪಲ್ ಸರ್, ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕಂಪ್ನಿ ವಿಸಿಟ್ ಮಾಡಿ. ಹಾಗೆ ನಮ್ಮ ಕಂಪ್ನಿ ಬಂದುಬಿಟ್ಟು ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ಲೊಕೇಶನ್ ಸಿಗುತ್ತೆ.